ಎಲ್ರಿಗೂ ಯಾರಾದರೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಮತ್ತು ಡಿಶಸ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ಮಾಡ್ತಿರುವಂಥದ್ದು ಮಟರ್ ಪನ್ನೀರ್ ಮಸಾಲ ಇದು ಪೂರಿ ಚಪಾತಿ ದೋಸೆ ಹೀಗೆ ಎಷ್ಟು ಟೇಸ್ಟಾಗಿರುತ್ತೆ ಅನ್ನೋದನ್ನ ಇವಾಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಬೋದು ನಾವು ಮೊದಲು ಒಂದು ಪ್ಯಾನಿಗೆ ಒಂದು ಎರಡು ಬೆಳ್ಳುಳ್ಳಿನ ಹಾಕಬೇಕು ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿ ಹಾಕಬೇಕು ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕಬೇಕು ಮತ್ತು ಮೂರು ಈರುಳ್ಳಿನ ತೆಗೆದುಕೊಂಡು ಸಣ್ಣದಾಗಿ ಇಟ್ಕೊಂಡಿರುವಂಥ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಲಸಿ ಸ್ಮೆಲ್ ಇದೆಯಲ್ಲವಾ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಕಾರಣಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು ಮತ್ತು ನಾನು ಇಲ್ಲೊಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಈ ಟೊಮೊಟೊನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಇದರಲ್ಲಿರುವಂಥ ಹಸಿ ನೀರು ಕಂಟೆಂಟ್ ಎಲ್ಲ ಬಿಟ್ಕೊಂಡು ಒಂಥರ ಡೀಪ್ ಫ್ರೈ ಥರ ಆಗಬೇಕು ಟೊಮೊಟೊ ಈ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಜೊತೆ ಏನಾಗೆ ಕ್ಲೀನಾಗಿ ಇದನ್ನು ಮುಗಿಸ್ಕೊಂಡು ಇದು ಮುಗಿ ಆದಮೇಲೆ ನಾವು ಇದನ್ನು ಕ್ಲೀನಾಗಿ ಈ ಥರ ಆದಮೇಲೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಸಾಸಿವೆ ಜೀರಿ ಹೀಗೆ ಪಲಾವೆಲೆ ಚಕ್ಕೆ ಲವಂಗ ಇದೆಲ್ಲ ಹಾಕಿ ಫ್ರೈ ಮಾಡ್ಬೇಕಾದ್ರೆ ಫ್ರೈ ಆದ ನಂತರ ನಾನು ಇಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ತಗೊಂಡಿದ್ದೀನಿ ಮತ್ತು ಇನ್ನೆರಡು ಸ್ಪೂನಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಒಂದು ಟೀ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಗರಂ ಮಸಾಲಾನ ಆ್ಯಡ್ ಮಾಡಿದ್ದೀನಿ ಇದು ಹಸಿ ಸ್ಮೆಲ್ಲೆಲ್ಲ ಖಾರದ ಪುಡಿ ಪೌಡ್ರಲ್ಲೂ ಸಹ ಇರುತ್ತೆ ಅದನ್ನು ಎಣ್ಣೆಲಾಗಿ ಫ್ರೈ ಮಾಡಬೇಕು ಇದು ಫ್ರೈ ಆದ ನಂತರ ನಾವು ಆವಾಗಲೇ ಮಸಾಲೆನ ರುಬ್ಬಿಟ್ಕೊಂಡಿದ್ದೀವಿ ಅಲ್ವಾ ಆ ಮಸಾಲೆನೂ ಸಹ ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಫ್ರೈ ಮಾಡಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಅಲ್ ಆಲ್ರೆಡಿ ಉರಿದಿರೋದ್ರಿಂದ ಅಷ್ಟು ಹಸಿ ಸ್ಮೆಲ್ ಇರೋದಿಲ್ಲ ಈ ರೀತಿ ಚ ಕ್ಲೀನಾಗಿ ಫ್ರೈ ಮಾಡ್ಕೊತಿದಾಗ ಎಣ್ಣೆ ಎಲ್ಲ ಬಿಡೋ ಥರ ಈ ರೀತಿ ಎಣ್ಣೆ ಕ್ಲೀನಾಗಿ ಬಿಡ್ತಾಯಿದೆ ಅಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನಾವು ಅದಕ್ಕೆ ನೀವು ನೆನೆಸಿಟ್ಕೊಂಡಿರುವಂಥ ಹಸಿ ಬಟಾಣಿನಾದರೂ ಹಾಕ್ಬೋದು ಇಲ್ಲ ಹಸಿ ಬಟಾಣಿನಾದರೂ ಹಾಕ್ಬೋದು ನನ್ನ ಹಸಿ ಬಟಾಣಿ ಸೀಸನ್ ಅಲ್ವಾ ಇವಾಗ ಹಸಿ ಬಟಾಣಿ ಇತ್ತು ಅದಕ್ಕೆ ನಾನು ಒಂದು ಅಷ್ಟು ಹಸಿ ಬಟಾಣಿನ ಹಾಕಿದ್ರಿ ಯಾಕಂದರೆ ನೀವು ಒಂದು ನಾಲ್ಕು ಗಂಟೆ ನೆನೆಸಿಟ್ಕೊಂಡಿರೋಂಥ ಬಟಾಣಿನಾದರೂ ಹಾಕ್ಬೋದು ಹಸಿ ಬಟಾಣಿ ಇರೋದ್ರಿಂದ ತುಂಬ ಟೇಸ್ಟ್ ಆಗಿ ಬರುತ್ತೆ ಮತ್ತು ಬೇಗನೂ ಸಹ ಫ್ರೈ ಆಗುತ್ತೆ ಅದಕ್ಕೆ ನಾನು ಈ ಮಸಾಲೆ ಜೊತೆ ಇದನ್ನು ಸಹ ಹಾಕಿ ಒಂದು ಸ್ವಲ್ಪ ಹಾಗೆಯೇ ಕುದಿಸ್ಕೊತಾ ಇದ್ದೀನಿ ಇದು ಕುದಿ ಸಂದರ್ಭದಲ್ಲಿ ಇರುವಂಥ ಸಂದರ್ಭದೇ ನಾನಿಲ್ಲಿ ಒಂದು ನೂರು ಅಷ್ಟು ಪನ್ನೀರ್ ತಗೊಂಡಿದ್ದೀನಿ ಇದನ್ನು ಈ ರೀತಿ ಚೆನ್ನಾಗಿ ಒಂದು ಇದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ಯಾವ ಶೇಪ್ ಬೇಕು ನಾನು ಆ ಶೇಪಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಶೇಪ್ ಆಗುತ್ತೆ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಈ ಮಸಾಲೆ ಬಟಾಣಿ ಇದ್ರ ಜೊತೆ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡಬೇಕು ಇದು ಕುದಿ ಬಂದಿರುವಂತಹ ಸಂದರ್ಭದಲ್ಲಿ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷಿಂಗ್ ಹಾಕಬೇಕು ಮತ್ತು ಇದು ಸ್ವಲ್ಪ ಟೇಸ್ಟಿಯಾಗೂ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಇದಕ್ಕೆ ಹಾಕಿ ನೆಕ್ಸ್ಟ್ ಇದು ನೋಡ್ತಾ ಇದ್ದಿಲ್ಲ ಪನ್ನೀರ್ ಬಟರ್ ಮಸಾಲೆ ಎಷ್ಟು ಚೆನ್ನಾಗಿ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ನಾವು ಪೂರಿಗೆ ಮಾಡಿದ್ವಿ ನೀವು ಸಾಗು ಈ ರೀತಿ ಪದೇ ಪದೇ ಮಾಡ್ಕೊಳ್ಳೋದಿರೋದಕ್ಕಿಂತಲೂ ಈ ಥರ ಪನ್ನೀರ್ ಬಟರ್ ಮಸ ಮಟರ್ ಮಸಾಲಾನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪೂರಿ ಜೊತೆ ಅಂತೂ ತುಂಬಾನೇ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಸಹ ಹೇಳ್ಬೋದು ಈ ಡಿಶಸ್ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ವೀಡಿಯೋನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮನ್ನ ಸಪೋರ್ಸ್